ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ವಾಸ್ತವವಾದಿ ದೃಷ್ಟಿಕೋನ ರಿಯಲಿಸ್ಟ್ ಅಪ್ರೋಚ್ ಟು ದ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದನ್ನು ನಾನು ವಿವರಿಸ್ತಾ ಇದ್ದೆ. ಐ ವಾಸ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್. ವಾಸ್ತವವಾದದ ಅರ್ಥವನ್ನು ನಾನು ನಿಮಗೆ ವಿವರಿಸಿದ್ದೇನೆ. ಐ ಹ್ಯಾವ್ ಎಕ್ಸ್ಪ್ಲೈನ್ ಟು ಯು ದ ಮೀನಿಂಗ್ ಆಫ್ ರಿಯಾಲಿಸಮ್. ಇವತ್ತು ಅದರಲ್ಲಿ ಎರಡು ಭಾಗಗಳು ಇವೆ. ಟುಡೇ ಇಟ್ ಹ್ಯಾಸ್ ಟೂ ಪಾರ್ಟ್ಸು. ಒಂದು ಸಾಂಪ್ರದಾಯಿಕ ವಾಸ್ತವವಾದ, ಒನ್ ಟ್ರೆಡಿಷನಲ್ ರಿಯಾಲಿಸಮ್, ಇನ್ನೊಂದು ನವ ವಾಸ್ತವವಾದ ಅಥವಾ ಮಾಡರ್ನ್ ರಿಯಾಲಿಸಮ್. ಈ ಎರಡೂ ಭಾಗಗಳನ್ನು ವಿವರಿಸುವ ಪ್ರಯತ್ನವನ್ನು ನಾವು ಮಾಡಬೇಕು. ಈ ಯೂಟ್ಯೂಬ್ ಲಿಂಕ್ನಲ್ಲಿ ನಾನು ಸಾಂಪ್ರದಾಯಿಕ ಉದಾರವಾದವನ್ನು ನಿಮಗೆ ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಐ ಶಾಲ್ ಎಕ್ಸ್ಪ್ಲೈನ್ ಟ್ರೆಡಿಷನಲ್ ರಿಯಾಲಿಸ್ಟ್ ಅಪ್ರೋಚ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ದಿಸ್ ಕ್ಲಾಸ್. ಸಾಂಪ್ರದಾಯಿಕ ಉದಾರ ವಾಸ್ತವವಾದದಲ್ಲಿ ನಾವು ಥಾಮಸ್ ಹಾಬ್ಸ್ ಮತ್ತು ಹ್ಯಾನ್ಸ್ ಮಾರ್ಗೆಂಥೋರವರ ನಿಲುವುಗಳು ಏನು ಅಂತ ತಿಳಿದುಕೊಳ್ಬೇಕು. ಮೊದಲಿಗೆ ಥಾಮಸ್ ಹಾಬ್ಸ್ರವರ ಬಗ್ಗೆ ನಾನು ಮೊದಲು ನಿಮಗೆ ತರಗತಿಯಲ್ಲಿ ಸ್ವಲ್ಪ ಹೇಳಿದ್ದೆ. ಥಾಮಸ್ ಹಾಬ್ಸ್ರವರ ಚಿಂತನೆಯಲ್ಲಿ, ಇನ್ ದ ಥಿಂಕಿಂಗ್ ಆಫ್ ಥಾಮಸ್ ಹಾಬ್ಸ್, ಮನುಷ್ಯರಲ್ಲಿ ಮೃಗೀಯ ಸ್ವಭಾವ ಪ್ರಧಾನವಾಗಿರುತ್ತದೆ. ಹ್ಯೂಮನ್ ಬೀಯಿಂಗ್ಸ್ ಆರ್ ಡ್ರಿವನ್ ಬೈ ಬ್ರೂಟ್ ನೇಚರ್, ಮೃಗೀಯ ಸ್ವಭಾವ. ಆ ಸುರಕ್ಷತೆಯ ಭಯ, ಫಿಯರ್ ಆಫ್ ಇನ್ಸೆಕ್ಯೂರಿಟಿ, ಮತ್ತು ಅಧಿಕಾರದ ಮಹಾದಾಸೆ ಆ್ಯಂಡ್ ಲಸ್ಟ್ ಫಾರ್ ಪವರ್ ಆರ್ ದ ನ್ಯಾಚುರಲ್ ಪುಲ್ಸ್ ಆಫ್ ಹ್ಯೂಮನ್ ನೇಚರ್, ಮನುಷ್ಯರ ಸ್ವಭಾವದ ಸೆಳೆತಗಳು ಆಗಿರುತ್ತವೆ. ಪ್ರಾಣಿ ಸಹಜ ಸೆಳೆತಗಳು, ಎನಿಮಲ್ ಇನ್ಸ್ಟಿಂಕ್ಟ್ಸ್ ಆಗಿರುತ್ತವೆ. ಅಲೆಮಾರಿ ಜೀವನದಲ್ಲಿ, ಇನ್ ದ ಹಂಟಿಂಗ್ ಗ್ಯಾದರಿಂಗ್ ಸ್ಟೇಜ್, ಮನುಷ್ಯ ಮೃಗಗಳಿಂದ ತನ್ನನ್ನು ತಾನು ರಕ್ಷಿಸಬೇಕಿತ್ತು. ಹ್ಯೂಮನ್ ಬೀಯಿಂಗ್ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್ ಫ್ರಮ್ ದ ಫಿಯರ್ ಆಫ್ ದ ವೈಲ್ಡ್. ಆದರೆ ಕೃಷಿ ಸಂಸ್ಕೃತಿಯ ಬೆಳವಣಿಗೆಯ ನಂತರ, ಬಟ್ ಆಫ್ಟರ್ ದ ಅಗ್ರಿಕಲ್ಚರ್ ಸ್ಟೇಜ್, ಆ ಸುರಕ್ಷತೆಯ ಭಯ, ದ ಫಿಯರ್ ಆಫ್ ಇನ್ಸೆಕ್ಯೂರಿಟಿ, ಮತ್ತು ಅಧಿಕಾರದ ಮಹಾದಾಸೆ ಆ್ಯಂಡ್ ಲಸ್ಟ್ ಫಾರ್ ಪವರ್ ಅದರ ಸ್ವಭಾವವನ್ನು ಬದಲಾಯಿಸಿಕೊಳ್ಳುತ್ತದೆ. ಚೇಂಜಸ್ ಇಟ್ಸ್ ನೇಚರ್. ಮನುಷ್ಯ ಗುಂಪಿನೊಳಗಡೆ ಬದುಕುವಾಗ, ಇಂಟ್ರಾ ಅಂತ ಅದನ್ನು ಹೇಳ್ತೇವೆ, ಗುಂಪಿನ ಒಳಗಡೆ ಬದುಕುವಾಗ ಕೂಡ ಅಲ್ಲಿ ಆ ಸುರಕ್ಷತೆ ಮತ್ತು ಮಹಾದಾಸೆ ಎರಡೂ ಇರ್ತದೆ. ಗುಂಪುಗಳು ಇತರ ಗುಂಪುಗಳ ಜೊತೆ ಇರುವಾಗ ಕೂಡ, ವೆನ್ ಗ್ರೂಪ್ಸ್ ಎಕ್ಸಿಸ್ಟ್ ವಿತ್ ಅದರ್ ಗ್ರೂಪ್ಸ್, ಅಲ್ಲಿ ಕೂಡ ಭಯ, ಅಸುರಕ್ಷತೆ ಮತ್ತು ಮಹಾದಾಸೆಗಳು ಇದ್ದೇ ಇರ್ತವೆ. ಇತರ ಗುಂಪುಗಳ ಜೊತೆ ಇಂಟರ್, ಗುಂಪಿನ ಒಳಗಡೆ ಇಂಟ್ರಾ, ಅಂತ ಮತ್ತು ಅಂತರ್, ಈ ವ್ಯತ್ಯಾಸಗಳನ್ನು ನೀವು ಗಮನಿಸಬೇಕು. ಸೊ ಮನುಷ್ಯ ಗುಂಪಿನ ಒಳಗಡೆ ಜೊತೆಯಲ್ಲಿ ಬದುಕುವಾಗ ಅಸುರಕ್ಷತೆ ಇದ್ದರೆ, ಮಹಾದಾಸೆಗಳು ಇದ್ದರೆ ಅದು ಏನಾಗ್ತದೆ ಅಂತ ಹೇಳಿದರೆ, ಎಲ್ಲರ ವಿರುದ್ಧ ಎಲ್ಲರ ಯುದ್ಧಕ್ಕೆ ಕಾರಣವಾಗುತ್ತದೆ. ಇಟ್ ಲೀಡ್ಸ್ ಟು ವಾರ್ ಆಫ್ ಆಲ್ ಎಗೇನ್ಸ್ಟ್ ಆಲ್. ಇದು ಅಪಾಯಕಾರಿ ಸ್ಥಿತಿಯಾಗುತ್ತದೆ. ಇದು ಎಲ್ಲರಿಗೂ ಅಪಾಯ. ದಿಸ್ ಈಸ್ ಡೇಂಜರ್ ಟು ಆಲ್. ಇದರಿಂದ ಹೊರಗೆ ಬರಲು, ಟು ಕಮ್ ಔಟ್ ಆಫ್ ದಿಸ್ ಸ್ಟೇಜ್, ಯಾವ ಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ, ಎಲ್ಲರ ವಿರುದ್ಧ ಎಲ್ಲರ ಯುದ್ಧದ ಸ್ಥಿತಿಯಿಂದ ಹೊರಬರಲಿಕ್ಕೆ, ಟು ಕಮ್ ಔಟ್ ಆಫ್ ಎ ಸ್ಟೇಟ್ ಆಫ್ ವಾರ್ ಎಗೇನ್ಸ್ಟ್ ಆಲ್, ಹ್ಯೂಮನ್ ಬೀಯಿಂಗ್ಸ್ ಎಂಟರ್ ಇನ್ ಟು ಎ ಸೋಷಲ್ ಕಾಂಟ್ರ್ಯಾಕ್ಟ್, ಮನುಷ್ಯರು ಸಾಮಾಜಿಕ ಒಪ್ಪಂದದ ಭಾಗವಾಗುತ್ತಾರೆ ಅಂತ ಹೇಳಿ ಹಾಬ್ಸ್ ವಾದಿಸುತ್ತಾರೆ. ಹಾಬ್ಸ್ರವರ ಪ್ರಕಾರ, ಅಕಾರ್ಡಿಂಗ್ ಟು ಹಾಬ್ಸ್, ಸಾಮಾಜಿಕ ಒಪ್ಪಂದ ಎಲ್ಲರ ಜೊತೆ ಎಲ್ಲರ ಒಪ್ಪಂದ, ಸೋಷಿಯಲ್ ಕಾಂಟ್ರ್ಯಾಕ್ಟ್ ಈಸ್ ಎ ಕಾಂಟ್ರ್ಯಾಕ್ಟ್ ಆಫ್ ಆಲ್ ವಿತ್ ಆಲ್. ಆದರೆ ಇದು ಅಂಥ ಸಮಾಜದಲ್ಲಿ ಮಾತ್ರ, ಸಮಾಜದ ಒಳಗಡೆ ಸಾಧ್ಯ. ಇಟ್ ಈಸ್ ಪಾಸಿಬಲ್ ವಿದಿನ್ ಎ ಸೊಸೈಟಿ, ಮನುಷ್ಯರ ಗುಂಪಿನ ಒಳಗಡೆ ಸಾಧ್ಯ, ವಿದಿನ್ ಎ ಗ್ರೂಪ್. ಅಂತಾರಾಷ್ಟ್ರೀಯ ವಲಯದಲ್ಲಿ ಇಂಥ ಒಪ್ಪಂದ ಕಷ್ಟಕರ. ಈಗಲೂ ಇದು ಸಾಧ್ಯ ಇಲ್ಲ. ಇನ್ ದ ಇಂಟರ್ನ್ಯಾಷನಲ್ ಲೆವೆಲ್ ಸಚ್ ಎ ಕಾಂಟ್ರ್ಯಾಕ್ಟ್ ಈಸ್ ಇಂಪಾಸಿಬಲ್. ಎಲ್ಲ ರಾಜ್ಯಗಳು ಒಂದೇ ಸ್ಥಿತಿಯಲ್ಲಿ ಇರುವುದರಿಂದ, ಬಿಕಾಸ್ ಆಲ್ ನೇಷನ್ಸ್ ಎಕ್ಸಿಸ್ಟ್ ಇನ್ ಎ ಸೇಮ್ ಸ್ಟೇಟ್, ಯಾವುದು ಸ್ವರಕ್ಷಣೆ, ಅಧಿಕಾರದ ಆಸೆ, ಡಿಸೈರ್ ಫಾರ್ ಪವರ್ ಆ್ಯಂಡ್ ಸೆಕ್ಯೂರಿಟಿ ಇರುವುದರಿಂದ, ರಾಜ್ಯಗಳು ತಮ್ಮನ್ನು ತಾವು ರಕ್ಷಿಸುವುದು ಅನಿವಾರ್ಯವಾಗ್ತದೆ. ನೇಷನ್ಸ್ ಹ್ಯಾವ್ ಟು
ಪ್ರಿಸರ್ವ್ ದೆಮ್ಸೆಲ್ಸ್, ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ, ಮಸ್ಟ್ ಇನ್ಕ್ರೀಸ್ ದರ್ ಪವರ್ಸ್. ಈ ಹಿನ್ನೆಲೆಯಲ್ಲಿ ಇನ್ ದಿಸ್ ಬ್ಯಾಕ್ಗ್ರೌಂಡ್ ದಾಳಿ ಮಾಡುವುದು, ಅಗ್ರೆಷನ್, ಹಾಗೂ ತಮ್ಮನ್ನು ತಾವು ರಕ್ಷಿಸುವುದು ಆ್ಯಂಡ್ ಸೆಕ್ಯೂರಿಂಗ್ ಇಟ್ ಸೆಲ್ಫ್ ರಾಷ್ಟ್ರಗಳು ಇರುವ ಅನಿವಾರ್ಯ ಸ್ಥಿತಿಯಾಗುತ್ತದೆ. ಈಸ್ ಎ ಇನೆವಿಟೇಬಲ್ ಕಂಡೀಷನ್ ಇನ್ ವಿಚ್ ನೇಷನ್ಸ್ ಫೈಂಡ್ ದೆಮ್ಸೆಲ್ಸ್ ಇನ್ ದ ಇಂಟರ್ನ್ಯಾಷನಲ್ ಎರೀನಾ. ಆ ಸುರಕ್ಷತೆಯ ಭಯ, ಫಿಯರ್ ಆಫ್ ಇನ್ಸೆಕ್ಯೂರಿಟಿ, ಸಮುದಾಯದ ಒಳಗಡೆಯೂ ಇದೆ, ಎಕ್ಸಿಸ್ಟ್ ವಿದಿನ್ ದ ಕಮ್ಯುನಿಟಿ, ರಾಜ್ಯ ರಾಜ್ಯಗಳ ನಡುವೆಯೂ ಇದೆ, ಎಕ್ಸಿಸ್ಟ್ ಬಿಟ್ವೀನ್ ನೇಷನ್ಸ್ ಆ್ಯಂಡ್ ನೇಷನ್. ಹೀಗೆ ರಾಷ್ಟ್ರಗಳ ಅಥವಾ ರಾಜ್ಯಗಳ ಬದುಕಿನಲ್ಲಿ, ಇನ್ ದ ಲೈಫ್ ಆಫ್ ದ ನೇಷನ್ಸ್, ವಾರ್ ಈಸ್ ಇನೆವಿಟೇಬಲ್. ಯುದ್ಧವನ್ನು ತಪ್ಪಿಸಲಿಕ್ಕೆ ಆಗೋದಿಲ್ಲ. ನೇಷನ್ಸ್ ಫೈಂಡ್ ದೆಮ್ಸೆಲ್ಸ್ ಇನ್ ಎ ಟ್ರ್ಯಾಪ್ ಆಫ್ ಇನೆವಿಟೇಬಲ್ ವಾರ್ ಸಿಚುವೇಶನ್, ತಪ್ಪಿಸಲಾಗದ ಯುದ್ಧಗಳ ಸ್ಥಿತಿಯಲ್ಲಿ ರಾಷ್ಟ್ರಗಳು ತಮ್ಮನ್ನು ತಾವು ಗುರುತಿಸಿಕೊಳ್ಳಬೇಕಾಗ್ತದೆ. ಇದು ಥಾಮಸ್ ಹಾಬ್ಸ್ ರವರ ಮಾನವ ಸ್ವಭಾವ ಅಂತಾರಾಷ್ಟ್ರೀಯ ವಲಯಕ್ಕೆ ವಿಸ್ತರಿಸುವುದು. ದಿಸ್ ಈಸ್ ಹೌ ಥಾಮಸ್ ಹಾಬ್ಸ್ ನೇಚರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಎಕ್ಸ್ಟೆಂಡ್ಸ್ ಟು ದ ಇಂಟರ್ನ್ಯಾಷನಲ್ ಲೆವೆಲ್. ಇದು ಥಾಮಸ್ ಹಾಬ್ಸ್ ರವರು ಆಧುನಿಕತೆಯ ಆರಂಭದಲ್ಲಿ ಹೇಳಿದ ವಿಚಾರಗಳು. ದೀಸ್ ಆರ್ ದ ಥಾಟ್ಸ್ ಥಾಮಸ್ ಹಾಬ್ಸ್ ಪ್ರೊಪೊಗೇಟೆಡ್ ಇನ್ ದ ಬಿಗಿನಿಂಗ್ ಆಫ್ ದ ಮಾಡರ್ನ್ ಏಜ್. ಇನ್ನು ಹ್ಯಾನ್ಸ್ ಮಾರ್ಗೆಂಥೋರ್ ಅವರ ವಿಚಾರಗಳು, ದ ವ್ಯೂಸ್ ಆಫ್ ಹ್ಯಾನ್ಸ್ ಮಾರ್ಗೆಂಥೋ. ಹ್ಯಾನ್ಸ್ ಮಾರ್ಗೆಂಥೋರ್ ಅವರು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಮತ್ತು ನಂತರ ಬರೆದ ಲೇಖಕ. ಹ್ಯಾನ್ಸ್ ಮಾರ್ಗೆಂಥೋರ್ ರೈಟ್ಸ್ ಇಸ್ ವ್ಯೂಸ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್, ಪಾಲಿಟಿಕ್ಸ್ ಎಮಾಂಗ್ ನೇಷನ್ಸ್ ಅವರ ಪ್ರಮುಖ ಗ್ರಂಥ, ರಾಷ್ಟ್ರಗಳ ನಡುವೆ ರಾಜಕೀಯ. ಈಗ ಥಾಮಸ್ ಹ್ಯಾನ್ಸ್ ಮಾರ್ಗೆಂಥೋರ್ ಅವರು ಕೂಡ, ಹ್ಯಾನ್ಸ್ ಮಾರ್ಗೆಂಥೋ ಥಾಮಸ್ ಹಾಬ್ಸ್ ರವರ ತರದ ಮಾನವ ಸ್ವಭಾವವನ್ನು ನಂಬುತ್ತಾರೆ, ಬಿಲೀವ್ಸ್ ಇನ್ ಅ ಹ್ಯೂಮನ್ ನೇಚರ್ ವಿಚ್ ಥಾಮಸ್ ಹಾಬ್ಸ್ ಪ್ರೊಪೊಗೇಟೆಡ್. ಮಾರ್ಗೆಂಥೋರ್ ಅವರ ಅಭಿಪ್ರಾಯದಲ್ಲಿ, ಇನ್ ದ ವ್ಯೂಸ್ ಆಫ್ ಮಾರ್ಗೆಂಥೋ, ವ್ಯಕ್ತಿಗಳಿಗೆ ಅಧಿಕಾರದ ಮಹಾದಾಸೆ ಇದೆ, ಇಂಡಿವಿಜುವಲ್ಸ್ ಹ್ಯಾವ್ ಲಸ್ಟ್ ಫಾರ್ ಪವರ್, ದುರಹಂಕಾರ ಇದೆ, ಹ್ಯಾವ್ ಸೆಲ್ಫ್ ಸೆಂಟರ್ಡ್ನೆಸ್. ಇದೇ ರಾಷ್ಟ್ರಗಳಿಗೂ ವಿಸ್ತರಿಸುತ್ತದೆ. ದಿಸ್ ಎಕ್ಸ್ಟೆಂಡ್ಸ್ ಟು ದ ನೇಷನ್ಸ್ ಆಲ್ಸೋ. ರಾಷ್ಟ್ರಗಳಿಗೂ ಕೂಡ ಅಧಿಕಾರದ ದುರಾಸೆ ಇದೆ, ಮಹಾದಾಸೆ ಇದೆ. ನೇಷನ್ಸ್ ಹ್ಯಾವ್ ಆಲ್ಸೋ ಲಸ್ಟ್ ಫಾರ್ ಪವರ್, ಹಾಗೂ ರಾಷ್ಟ್ರಗಳಿಗೆ ಅವುಗಳದೇ ಆದ ದುರಹಂಕಾರ ಇದೆ. ನೇಷನ್ಸ್ ಆಲ್ಸೋ ಹ್ಯಾವ್ ದೇರ್ ಓನ್ ಸೆಲ್ಫ್ ಸೆಂಟರ್ನೆಸ್. ಈಗ ಜಗತ್ತಿನಲ್ಲಿ ಈ ಥರದ ರಾಷ್ಟ್ರಗಳ ಸಮುದಾಯಗಳು ಇವೆ. ವರ್ಲ್ಡ್ ಈಸ್ ಎ ಕಮ್ಯುನಿಟಿ ಆಫ್ ಸೆಲ್ಫ್ ಸೆಂಟರ್ಡ್ ನೇಷನ್ಸ್, ಬೋತ್ ಇನ್ ಸೆಕ್ಯೂರಿಟಿ ಆ್ಯಂಡ್ ಲಸ್ಟ್ ಆಫ್ ಪವರ್. ಸುರಕ್ಷೆಗಾಗಿ, ಅಧಿಕಾರದ ಮಹಾದಾಸೆಗಾಗಿಯೇ ಎಲ್ಲ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವಲಯದಲ್ಲಿ ಹಂಬಲಿಸುತ್ತವೆ. ಇದು ಏನಾಗ್ತದೆ, ವಾಟ್ ಹ್ಯಾಪನ್ಸ್ ಅಂತ ಹೇಳಿದರೆ, ರಾಷ್ಟ್ರಗಳು ತಮ್ಮ ಉಳಿವಿಗಾಗಿ ಮತ್ತು ಅಧಿಕಾರದ ದುರಾಸೆಗಾಗಿ, ನೇಷನ್ಸ್ ಫಾರ್ ದೇರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಫಾರ್ ದ ಡಿಸೈರ್ ಫಾರ್ ಪವರ್, ಏನಾಗ್ತದೆ, ನಿರಂತರ ಸ್ಪರ್ಧೆಯಲ್ಲಿ ಇರ್ತವೆ. ಆರ್ ಇನ್ ಎ ಕಂಟಿನ್ಯೂಸ್ ಸ್ಟೇಟ್ ಆಫ್ ಕಾಂಪಿಟೇಷನ್. ಭೂಪ್ರದೇಶಗಳ ವಿಸ್ತರಣೆ, ಗ್ರ್ಯಾಬಿಂಗ್ ದ ಟೆರಿಟರೀಸ್ ಆಫ್ ಅದರ್ ನೇಷನ್ಸ್, ಸಂಪನ್ಮೂಲಗಳ ದೋಚುವಿಕೆ, ಗ್ರ್ಯಾಬಿಂಗ್ ದ ರಿಸೋರ್ಸಸ್ ಆಫ್ ಅದರ್ ನೇಷನ್ಸ್, ಏನಾಗ್ತದೆ, ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತದೆ. ಲೀಡ್ ಟು ಎ ಸ್ಟೇಟ್ ಆಫ್ ವಾರ್. ಯಾವ ರೀತಿಯ ಯುದ್ಧಗಳು, ಯಾರು ದೋಚಬೇಕಂತ ಪ್ರಯತ್ನಿಸ್ತಾರೆ, ಭೂಪ್ರದೇಶ ಬೇಕಂತ ಪ್ರಯತ್ನಿಸ್ತಾರೆ, ದೋಸ್ ಹೂ ವಾಂಟ್ ಟು ಅಟ್ಯಾಕ್ ಅದರ್ಸ್ ಜಿಯೋಗ್ರಫಿಕಲ್ ಟೆರಿಟರೀಸ್, ಗ್ರ್ಯಾಬ್ ಅದರ್ಸ್ ನ್ಯಾಚುರಲ್ ರಿಸೋರ್ಸಸ್, ಅವು ಅಫೆನ್ಸಿವ್ ನೇಷನ್ಸ್, ಅವು ದಾಳಿಕೋರ ರಾಷ್ಟ್ರಗಳು. ಉಳಿದ ರಾಷ್ಟ್ರಗಳು ರಕ್ಷಣಾತ್ಮಕ ಯುದ್ಧವನ್ನು ಮಾಡಬೇಕಾಗ್ತದೆ. ರೆಸ್ಟ್ ಆಫ್ ದ ನೇಷನ್ಸ್ ಹ್ಯಾವ್ ಟು ಫೈಟ್ ಡಿಫೆನ್ಸಿವ್ ವಾರ್ಸ್. ಪ್ರತಿಯೊಂದು ರಾಷ್ಟ್ರ ಇಂಥ ಸ್ಥಿತಿಯಲ್ಲೇ ಅಂತಾರಾಷ್ಟ್ರೀಯ ವಲಯದಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಬೇಕಾಗ್ತದೆ. ಎವ್ರಿ ನೇಷನ್ ಹ್ಯಾಸ್ ಟು ಐಡೆಂಟಿಫೈ ಇಟ್ ಸೆಲ್ಫ್ ಇನ್ ದ ಇಂಟರ್ನ್ಯಾಷನಲ್ ಎರೀನಾ ಲೈಕ್ ದಿಸ್. ಹೀಗೆ ಇರುವಾಗ ರಾಷ್ಟ್ರಗಳು ಸದಾ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿರಬೇಕಾಗುತ್ತದೆ. ನೇಷನ್ಸ್ ಹ್ಯಾವ್ ಟು ಬಿ ರೆಡಿ ಫಾರ್ ವಾರ್ ವಿತ್ ಮಿಲಿಟರಿ ಪ್ರಿಪೇರ್ಡ್ನೆಸ್.
ಯುದ್ಧಗಳು ನಡೆದಾಗ ವೆನ್ ವಾರ್ಸ್ ಟೇಕ್ಸ್ ಪ್ಲೇಸ್ ಮಾನವ ಹಕ್ಕುಗಳ ಉಲ್ಲಂಘನೆ ಅನಿವಾರ್ಯ ವಾರ್ಸ್ ವಿಲ್ ರಿಸಲ್ಟ್ ಇನ್ ಲಾರ್ಜ್ ಸ್ಕೇಲ್ ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇದನ್ನು ನಾವು ನೋಡ್ತೇವೆ ಎಲ್ಲ ಕಡೆ ರಾಷ್ಟ್ರಗಳ ರಕ್ಷಣೆಗಾಗಿ ಜೀವಹರಣ ಮತ್ತು ಜೀವತ್ಯಾಗ ಎರಡೂ ದಾರಿಗಳನ್ನು ರಾಷ್ಟ್ರಗಳು ಅನುಸರಿಸಬೇಕಾಗುತ್ತದೆ ನೇಷನ್ಸ್ ಹ್ಯಾವ್ ಟು ಬಿ ರೆಡಿ ಟು ಕಿಲ್ ಅದರ್ಸ್ ಅದರ್ಸ್ ಆ್ಯಂಡ್ ಇನ್ ಟರ್ನ್ ಸ್ಯಾಕ್ರಿಫೈಸ್ ಇಟ್ಸ್ ಓನ್ ನ್ಯಾಷನಲ್ಸ್ ಇತರರನ್ನು ಕೊಲ್ಲುವುದು ಮತ್ತು ತಮ್ಮದೇ ರಾಷ್ಟ್ರೀಯ ತಮ್ಮದೇ ಪ್ರಜೆಗಳನ್ನು ಕಳೆದುಕೊಳ್ಳುವುದು ಯುದ್ಧದಲ್ಲಿ ಅನಿವಾರ್ಯವಾಗುತ್ತದೆ ರಾಷ್ಟ್ರಗಳ ಉಳಿವಿನ ಮತ್ತು ಗೆಲುವಿನ ಪ್ರಯತ್ನಗಳು ದ ಎಫರ್ಟ್ಸ್ ಆಫ್ ದ ನೇಷನ್ಸ್ ಟು ಪ್ರಿಸರ್ವ್ ಆ್ಯಂಡ್ ಡಾಮಿನೇಟ್ ಕೆಲವು ರಾಷ್ಟ್ರಗಳು ಉಳಿಯಲು ಸಮ್ ನೇಷನ್ಸ್ ಟು ಪ್ರಿಸರ್ವ್ ಕೆಲವು ರಾಷ್ಟ್ರಗಳು ದಬ್ಬಾಳಿಕೆ ನಡೆಸಲು ಆ್ಯಂಡ್ ಸಮ್ ನೇಷನ್ಸ್ ಟು ಡಾಮಿನೇಟ್ ರಿಸಲ್ಟ್ ಇನ್ ದ ಪಾಲಿಟಿಕ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್ ಇದು ಶಕ್ತಿ ಸಮತೋಲನದ ರಾಜಕಾರಣಕ್ಕೆ ಕಾರಣವಾಗುತ್ತದೆ ಇಟ್ ಲೀಡ್ಸ್ ಟು ದ ಪಾಲಿಟಿಕ್ಸ್ ಆಫ್ ದ ಬ್ಯಾಲೆನ್ಸ್ ಆಫ್ ಪವರ್ ಶಕ್ತಿ ಸಮತೋಲನ ಅಂತ ಹೇಳಿದರೆ ಇನ್ನೊಂದು ರಾಷ್ಟ್ರ ಒಂದು ರಾಷ್ಟ್ರಕ್ಕಿಂತ ಪ್ರಭಾವಶಾಲಿಯಾಗುವಾಗ ವೆನ್ ಎ ಅದರ್ ನೇಷನ್ ಬಿಕಮ್ಸ್ ಪವರ್ಫುಲ್ ದೆನ್ ಎ ನೇಷನ್ ಯಾವ ರಾಷ್ಟ್ರ ದುರ್ಬಲವಾಗಿದೆ ನೇಷನ್ ವಿಚ್ ಈಸ್ ವೀಕ್ ಅದು ತನ್ನನ್ನು ತಾನು ಶಕ್ತಿಶಾಲಿಗೊಳಿಸಬೇಕಾಗ್ತದೆ ಇಟ್ ಹ್ಯಾಸ್ ಟು ಮೇಕ್ ಇಟ್ ಸೆಲ್ಫ್ ಪವರ್ಫುಲ್ ಇದು ಶಕ್ತಿ ಸಮತೋಲನದ ರಾಜಕೀಯ ದಿಸ್ ಈಸ್ ದ ಪಾಲಿಟಿಕ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್ ಮ್ಯಾನ್ ಈಸ್ ಬಾರ್ನ್ ಟು ಸೀಕ್ ಪವರ್ ಅಲ್ಲಿ ಫಸ್ಟಿಗೆ ನಾನು ಕೊಟೇಶನ್ ಕೊಟ್ಟಿದ್ದೇನೆ ಶಕ್ತಿ ಗಳಿಸುವಿಕೆಗಾಗಿ ಮನುಷ್ಯರ ಜನ್ಮವಾದರು ಶಕ್ತಿ ಗಳಿಸುವಿಕೆಗಾಗಿ ರಾಷ್ಟ್ರಗಳು ಅಸ್ತಿತ್ವದಲ್ಲಿ ಇದ್ದರು ವಾಸ್ತವಿಕ ಸ್ಥಿತಿ ಅವರನ್ನು ಇತರರ ಶಕ್ತಿಯ ದಾಸರಾಗಿಸುತ್ತದೆ ಆ್ಯಕ್ಚುವಲ್ ಕಂಡೀಷನ್ಸ್ ಮೇಕ್ ಹಿಮ್ ಎ ಸ್ಲೇವ್ ಟು ದ ಪವರ್ ಆಫ್ ಅದರ್ಸ್ ಇದು ರಾಷ್ಟ್ರಗಳ ಸ್ಥಿತಿ ಕೂಡ ಆಗಿರುತ್ತದೆ ಇದನ್ನು ನಾವು ಗಮನದಲ್ಲಿ ಇಡಬೇಕು ಇದು ನೀವು ಕ್ಲಾಸಿಕಲ್ ರಿಯಾಲಿಸಮ್ನಲ್ಲಿ ಗಮನಿಸಬೇಕಾದ ಅಂಶಗಳು ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ವೈಲ್ ರೈಟಿಂಗ್ ಎಕ್ಸ್ಪ್ಲನೇಷನ್ ಆನ್ ಕ್ಲಾಸಿಕಲ್ ರಿಯಾಲಿಸಮ್ ಮುಂದಿನ ಯೂಟ್ಯೂಬ್ ಲಿಂಕ್ನಲ್ಲಿ ನಾನು ನಿಮಗೆ ನಿಯೋ ರಿಯಾಲಿಸಮ್ ನವ ವಾಸ್ತವಿಕವಾದವನ್ನು ಆಧುನಿಕ ವಾಸ್ತವವಾದ ಅಥವಾ ನವ ವಾಸ್ತವವಾದವನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ